ನಮಸ್ಕಾರ ಎಲ್ಲರಿಗೂ. ನಾನು ಸುಮಾರು ಜರ್ಮನಿಗೆ ಬಂದು 10 ತಿಂಗಳಾಯ್ತು. ಸೊ ನನಗೆ ಇಲ್ಲಿ ಬಂದ ಮೇಲೆ ವಿಚಿತ್ರಕರ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಂದ್ರೆ ನನ್ನ ಲೈಫ್ ಅಲ್ಲಿ ಇಷ್ಟು ವರ್ಷ ನಾನು ಇಂಡಿಯಾದಲ್ಲಿ ಇದ್ದಾಗ ಇದ್ದ ಮೆಂಟಾಲಿಟಿ ಮತ್ತು ಜರ್ಮನಿಗೆ ಬಂದಾಗ ಆಗಿರೋ ಮೆಂಟಾಲಿಟಿ ಸ್ವಲ್ಪ ಶಿಫ್ಟ್ ಆಗಿದೆ. ಯಾಕೆ ಅಂತ ಕಾರಣ ಹಲವಾರು, ಬಟ್ ಏನಾಗಿದೆ ಎಕ್ಸಾಕ್ಟ್ಲಿ ಅಂತ ಹೇಳಕ್ ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ರೂಮಿಗೆ ಹೋಗ್ತೀರಾ, ಅಲ್ಲಿ ಏನೋ ಒಂದು ಮಲ್ಲಿಗೆ ವಾಸನೆ ಬರುತ್ತೆ. ಯಾವ್ದೋ ಒಂದು ಜಾಗಕ್ಕೆ ಹೋಗ್ತೀರಾ, ಅಲ್ಲೊಂದು ಏನೋ ಮಲ್ಲಿಗೆ ವಾಸನೆ ಬರುತ್ತೆ. ಅವಾಗ ನಿಮಗೆ ಅನ್ಸುತ್ತೆ ಇಲ್ಲಿ ಯಾರೋ ಮಲ್ಲಿಗೆಯನ್ನು ಮಡ್ಕೊಂಡು ಓಡಾಡಿದ್ರಲ್ಲ ಅಂತ ಅನ್ಸುತ್ತೆ. ಅದೇ ತರ ನಾನು ಇಂಡಿಯಾದಿಂದ ಜರ್ಮನಿಗೆ ಬಂದಾಗ ನಾನು ಬೇರೆ ದೇಶಕ್ಕೆ ಬಂದಿದ್ದೀನಿ ಅಂತ ಅನ್ಸಿದ್ರು ಕೂಡ ಇಲ್ಲಿ ಏನೋ ನಡೆದಿತ್ತಲ್ಲ ಅನ್ನೋ ಒಂದು ಆ ಒಂದು ಅದ್ ಹೆಂಗೆ ವಾಸನೆ ಬರುತ್ತೆ ಮಲ್ಲಿಗೆ ವಾಸನೆ, ಆತರ ಏನೋ ಒಂದು ಸೆನ್ಸೇಷನ್, ಏನೋ ಒಂದು ಒಳಗಿನ ಇನ್ನರ್ ಕಾಲಿಂಗ್ ನನಗೆ ಬರ್ತಾ ಇತ್ತು. ಈ ಒಂದು ಜಾಗ, ಈ ಜರ್ಮನಿ ಅನ್ನೋ ಒಂದು ದೇಶ, ಇಲ್ಲಿ ಏನೋ ಒಂದು ನಡೆದಿದೆ, ನನಗೆ ಒಂದು ಪರಿಚಯ ಇರತಕ್ಕಂಥದ್ದು, ಇಲ್ಲ ಅಂತಂದ್ರೆ ಈ ತರ ನನಗೆ ಫೀಲಿಂಗ್ ಬರ್ತಾ ಇರಲಿಲ್ಲ. ಸೊ ಇದು ಏನು ಅಂತ ಹೇಳಿ ಕರೆಕ್ಟ್ ಆಗಿ ನನ್ನ ಆರ್ಡಿನರಿ ಬ್ರೈನ್ಗೆ ಗೊತ್ತಾಗ್ತಿರಲಿಲ್ಲ. ಆವಾಗ ನಾನು ಫಸ್ಟ್ ಗೆ ಬಂದಾಗ ಬರ್ತಾ 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 ಕೆಲವೊಂದು ಈವೆಂಟ್ಸ್ ಗಳು ನಡೀತಾ ಬಂತು. ಆ ಈವೆಂಟ್ಸ್ ಗಳನ್ನು ಸರಿಯಾಗಿ ನೋಡ್ತಾ 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 ಹೋದಾಗ ನಾನು ಒಂದೊಂದೇ ವಿಷಯಗಳನ್ನು ನಾನು ತಿಳ್ಕೊಳ್ತಾ ಬಂದೆ. ನನಗೆ ಯಾವಾಗಲೂ ವಿಜ್ಞಾನ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು, ಫಿಸಿಕ್ಸ್ ಅಂದ್ರೆ ತುಂಬಾ ನನಗೆ ಚಿಕ್ಕ ವಯಸ್ಸಿನಿಂದ ಇಂಟ್ರೆಸ್ಟ್ ಇತ್ತು. ಸೊ ನಾನು ಈ ಫಿಸಿಕ್ಸ್ ನ ಕಲಿತಾ ಕಲಿತಾ ಬಂದಾಗ ಒಂದು ಸಲ ನನಗೆ ಕ್ವಶನ್ ಬಂತು, ಈ ಫಿಸಿಕ್ಸ್ಗೂ ಮತ್ತು ಈ ಏನೇನೋ ಅದ್ವೈತ ಸಿದ್ಧಾಂತಗಳು ಇದಾವೆ ಮತ್ತು ಈ ವೇದಾಂತಗಳು ಉಪನಿಷತ್ತುಗಳು ಎಲ್ಲ ಇದಾವಲ್ಲ, ಇದಕ್ಕೂ ಇದಕ್ಕೆ ಏನಾದರೂ ಸಂಬಂಧ ಇದೆಯಾ, ಅಥವಾ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕಲಿತಾ ಬಂದಿದ್ದೀನಿ ಇದೇ ಅಲ್ಟಿಮೇಟ್ ಸತ್ಯನಾ, ಅಥವಾ ಇದು ಹೆಂಗೆ ಫಾರ್ಮ್ ಆಯ್ತು, ಇವೆಲ್ಲ ಹೆಂಗ್ ಬಂತು ಟೆಕ್ಸ್ಟ್ ಬುಕ್ ಅಲ್ಲಿ, ಇದಕ್ಕಿದ ಇಕ್ವೇಷನ್ಸ್ ಬರೆದು ಬಿಡ್ತಾರೆ ನಾವು ಪಿ ಯು ಸಿ ಎಸ್ ಎಲ್ ಸಿ ಮತ್ತೆ ಯೂನಿವರ್ಸಿಟಿ ಎಲ್ಲ ಹೋಗಿ ಬರ್ದು ಬಿಡ್ತೀವಿ, ಬಟ್ ಇದೇನು ಎಲ್ಲಿಂದ ಬಂತು, ಅದನ್ನ ಯಾರಾದ್ರೂ ಮಾಡಿರ್ಬೇಕಲ್ಲ ವಿಜ್ಞಾನಿಗಳು, ಅವ್ರಿಗೆ ಎಲ್ಲಿಂದ ಅದು ತಲೆಯಿಂದ ಬಂದಿರ್ಬೇಕಲ್ಲ, ಅದು ಕಂಡುಹಿಡಿಯಬೇಕು ಹಿಂಗೆಲ್ಲ ಬರೀಬೇಕು ಅಂತ ಹೇಳಿ, ಎಲ್ಲಿಂದ ಬಂತು ಸೋರ್ಸ್ ಏನು ಅಂತ ಹೇಳಿ ಕ್ವಶನ್ಸ್ ಬಂದಾಗ ನಾನು ಒಂದೊಂದೇ ರಿಸರ್ಚ್ ಮಾಡ್ತಾ ಹೋದೆ. ಈಗ ರಿಸರ್ಚ್ ಮಾಡ್ತಾ ಬಂದಾಗ ಫಿಸಿಕ್ಸ್ ಅಲ್ಲಿ ನೀವು ಸರಿಯಾಗಿ ಓದಿದ್ರೆ ವೇವ್ ಪಾರ್ಟಿಕಲ್ ಡುವಾಲಿಟಿ ಅಂತ ಬರುತ್ತೆ, ಅಂದ್ರೆ ಬೆಳಕು ಅಲೆಯು ಮತ್ತು ಕಣವು ಅಂತ ಹೇಳಿ ತುಂಬಾ ಗೊಂದಲಕ್ಕೆ ಈಡಾಗಿರ್ತಾರೆ ವಿಜ್ಞಾನಿಗಳು. ಇದು ಸುಮಾರು 100 ವರ್ಷಗಳ ಹಿಂದೆ ನಡೆದಿರೋದು. ಥಾಮಸ್ ಯಂಗ್ ಅಂತ ಡಬಲ್ ಸ್ಪ್ಲಿಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಅವನು ಡಬಲ್ ಸ್ಪ್ಲಿಟ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಬೆಳಕು ಪಾರ್ಟಿಕಲ್ ಆಗಿಯೂ ಬರುತ್ತೆ ವೇವ್ ಆಗಿಯೂ ಬರುತ್ತೆ ಅಂತ ಹೇಳಿ ಅಲ್ಲಿ ಒಂದು ಪ್ರೂಫ್ ಬರುತ್ತೆ. ಸೊ ಜನರಲ್ಲಿ ಗೊಂದಲ ವಿಜ್ಞಾನಿಗಳಲ್ಲಿ, ಬೆಳಕು ಯಾವಾಗ ಪಾರ್ಟಿಕಲ್ ಆಗುತ್ತೆ, ಬೆಳಕು ಯಾವಾಗ ವೇವ್ ಆಗುತ್ತೆ, ಯಾಕಂದ್ರೆ ಐನ್ಸ್ಟೀನ್ ಅವರು ಏನ್ ಹೇಳಿದ್ದಾರೆ, ಬೆಳಕು ಫೋಟಾನ್ ಅನ್ನೋ ಒಂದು ಸಣ್ಣ ಸಣ್ಣ ಕ್ವಾಂಟಾ ಅಂತ ಏನ್ ಕರಿತೀವಿ ಎನರ್ಜಿ ಪ್ಯಾಕೆಟ್ಸ್, ಅದರಿಂದ ಬಂದು ಎಲೆಕ್ಟ್ರಾನ್ ಅನ್ನ ಹೊರಚಿಮಿಸಿ ಒಂದು ಮೆಟಲ್ ಇಂದ ಎಲೆಕ್ಟ್ರಿಸಿಟಿ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಇದಕ್ಕೆ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ ಅಂತ ಹೇಳಿ ಅವರಿಗೆ ನೊಬೆಲ್ ಬಂತು. ಆದ್ರೆ ಡಿ ಪ್ರಾಬ್ಲಮ್ ಅಂತ ವಿಜ್ಞಾನಿಗಳು ಬೆಳಕು ವೇವ್ ಅಂತ ಕೂಡ ಇಕ್ವೇಷನ್ಸ್ ಗಳ ಮೂಲಕ ಪ್ರೂವ್ ಮಾಡಿದ್ದಾರೆ. ಆದ್ರೆ ಇದೇ ಜರ್ಮನಿ ಅನ್ನೋ ದೇಶ ಪಕ್ಕದ ದೇಶದಲ್ಲಿ ಆಸ್ಟ್ರಿಯಾ ಅಂತ ಒಂದು ದೇಶ ಇತ್ತು, ಆ ದೇಶದಲ್ಲಿ ಎರ್ವಿನ್ ಶ್ರೋಡಿಂಜರ್ ಅಂತ ಒಬ್ಬ ಫಿಸಿಸಿಸ್ಟ್ ಇದ್ದ, ಅವನಿಗೂ ನೊಬೆಲ್ ಬರುತ್ತೆ ಮುಂದೆ. ಆ ಶ್ರೋಡಿಂಜರ್ ಅನ್ನೋನು ಒಂದು ಇಕ್ವೇಷನ್ ಗಳನ್ನ ಕೊಡ್ತಾನೆ, ಇದನ್ನ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಹೇಳಕ್ ಹೋಗಿಲ್ಲ, ತುಂಬಾ ಸರಳವಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಆ ಶ್ರೋಡಿಂಜರ್ ಅನ್ನೋನು ಒಂದು ಇಕ್ವೇಷನ್ ಕೊಡ್ತಾನೆ, ಅದ್ರ ಪ್ರಕಾರ ಎಲೆಕ್ಟ್ರಾನ್ ಎಲ್ಲಿ ಇದೆ ಅಂತ ಕರೆಕ್ಟ್ ಆಗಿ ನಿಮಗೆ ಹೇಳಕ್ ಆಗಲ್ಲ, ಎಲೆಕ್ಟ್ರಾನ್ ಪ್ರೊಬಾಬಿಲಿಟಿನ ಕೊಡಕ್ ಆಗುತ್ತೆ, ಅಂದ್ರೆ ಸಾಧ್ಯತೆಗಳನ್ನ ಕೊಡಕ್ ಆಗುತ್ತೆ, ಕರೆಕ್ಟ್ ಅದು ಇಲ್ಲೇ ಇದೆ ಅಂತ ಹೇಳಿ ನಿಮಗೆ ಗುರ್ಸಕ್ ಆಗಲ್ಲ. ಆದ್ರೆ ಇಷ್ಟು ಪರ್ಸೆಂಟ್ ಇಲ್ಲಿದೆ, ಇಷ್ಟು ಪರ್ಸೆಂಟ್ ಇಲ್ಲಿದೆ ಅಂತ ಹೇಳಿ ನಾವು ಆತರ ಕೊಡ್ಬೋದು ಅಂತ ಅವನು ವೇವ್ ಇಕ್ವೇಷನ್ ಅಂತ ಮಾಡ್ತಾನೆ. ಏನಿದು ವೇವ್ ಇಕ್ವೇಷನ್ ಅಂತ ನಿಮಗೆ ಅನಿಸ್ತಾ ಇರ್ಬೋದು, ಸಿಂಪಲ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಕೋಪನ್ ಹೇಗನ್ ನಲ್ಲಿ ಒಂದು ಇಂಟರ್ಪ್ರಿಟೇಷನ್ ಮಾಡ್ತಾರೆ ವಿಜ್ಞಾನಿಗಳು. ಕೋಪನ್ ಹೇಗನ್ ಅಂದ್ರೆ ಡೆನ್ಮಾರ್ಕಿನ ಒಂದು ಕ್ಯಾಪಿಟಲ್ ಸಿಟಿ, ಅದು ಯುರೋಪಿನ ಒಂದು ರಾಷ್ಟ್ರ. ಅಲ್ಲಿ ಏನು ಕನ್ಕ್ಲೂಷನ್ ಬರ್ತಾರೆ ಅಂತಂದ್ರೆ, ಬೆಳಕು ವೇವ್ ಅಥವಾ ಪಾರ್ಟಿಕಲ್ ಅಂತ ಡೌಟ್ ಬರುತ್ತೆ, ಎರಡು ಟ್ರೂವಲ್ ನೇಚರ್. ಆನ್ಸರ್ ಏನ್ ಬರುತ್ತೆ ಆ ಒಂದು ಇಂಟರ್ಪ್ರಿಟೇಷನ್ ಇಂದ ತುಂಬಾ ವಿಚಿತ್ರವಾಗಿದೆ, ನಂಬಕ್ಕೆ ನನಗೆ ನಂಬಕ್ ಆಗ್ತಾ ಇಲ್ಲ. ಏನು ಅಂತಂದ್ರೆ, ಬೆಳಕು ನೋಡುವಾಗ ಮಾತ್ರ ಪಾರ್ಟಿಕಲ್ ಆಗಿರುತ್ತೆ, ನಾವು ನೋಡ್ಲಿಲ್ಲ ಅಂತಂದ್ರೆ ಅದು ವೇವ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೆಳಕು ಕೆಲವೊಂದ್ಸಲ ವೇವ್ ಆಗಿಯೂ ಕೆಲವೊಂದ್ಸಲ ಪಾರ್ಟಿಕಲ್ ಆಗಿಯೂ ಇರುತ್ತೆ ಅಂತ ಆ ಇಂಟರ್ಪ್ರಿಟೇಷನ್ ಹೇಳುತ್ತೆ. ಹಾಗೆ ಅದು ತುಂಬಾ ಕ್ರೇಜಿ ಆಗಿರುತ್ತೆ, ಅದು ಹೆಂಗೆ ನೋಡುವಾಗ ಒಂದ್ಸಲ ಒಂದ್ ರಿಯಾಲಿಟಿ, ನೋಡ್ಲಿಲ್ಲ ಅಂತಂದ್ರೆ ಇನ್ನೊಂದು ರಿಯಾಲಿಟಿ. ಇದನ್ನ ನಕ್ಬಿಟ್ಟು ಐನ್ಸ್ಟೀನ್ ಅವ್ರನ್ನ ಕ್ವಶನ್ ಕೇಳಿರ್ತಾರೆ, ಹಾಗಿದ್ರೆ ನಾನು ಚಂದ್ರನನ್ನ ನೋಡ್ತಾ ಇದ್ರೆ ಅದು ಚಂದ್ರ ಇರುತ್ತೆ, ನಾನು ಈ ಕಡೆ ತಿರುಗಿದಾಗ ಚಂದ್ರ ಇರಲ್ಲ, ಇದನ್ನ ನೀವು ನನಗೆ ನಂಬಿಸ್ತೀರಾ ಅಂತ ಹೇಳಿ ಅವ್ರು ನಕ್ಕಿರ್ತಾರೆ. ಆದ್ರೆ ಶ್ರೋಡಿಂಜರ್ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂತಾನೆ, ಏನಿದು ವೇವ್ ನೇಚರ್ ರಿಯಾಲಿಟಿ, ನೋಡಿದಾಗ ಅಷ್ಟೇ ಬೆಳಕು ಪಾರ್ಟಿಕಲ್ ಇರುತ್ತಂತೆ, ಈ ಕಡೆ ತಿರುಗಿದಾಗ ವೇವ್ ಆಗ್ಬಿಡುತ್ತಂತೆ ಅಂತ. ಹಾಗಿದ್ರೆ ಅವನಿಗೊಂದು ಕ್ವಶನ್ ಬರುತ್ತೆ, ಈ ಜಗತ್ತಿನಲ್ಲಿ ಏನೇನು ಪಾರ್ಟಿಕಲ್ ಇಂದ ಮಾಡಲ್ಪಟ್ಟಿದ್ದಾರೆ,
ಯಾವ್ದು ಆಟಮ್ಸ್ ಗಳಿಂದ ಮಾಡಲ್ಪಟ್ಟಿದೆ ಅದೆಲ್ಲವೂ ವೇವ್ ತರನೇ ಇರಬೇಕು. ನಾವು ನೋಡಿದಾಗಷ್ಟೇ ಅವು ಇರುತ್ತೆ, ನಾವು ನೋಡ್ಲಿಲ್ಲದಾಗ ಅದು ಇರೋದಿಲ್ಲ. ಅಂದ್ರೆ ಇದೇನ್ ಹೇಳುತ್ತೆ ಅಂದ್ರೆ, ಈಗ ನೀವು ನಾನು ನೋಡ್ತಾ ಇದೀರ, ನಾನು ಬದುಕಿದೀನಿ, ನಾನು ಮಾತಾಡ್ತೀನಿ ಅಂತ ನಿಮ್ಗೆ ಅನಿಸ್ತಾ ಇದೆ. ಇವಾಗ ನಾನು ನಿಮಗೆ ಮ್ಯಾಟರ್ ತರ ಕಾಣ್ತಾ ಇದ್ದೀನಿ, ಅಂದ್ರೆ ಒಂದು ದ್ರವ್ಯದ ತರ ಕಾಣ್ತಾ ಇದ್ದೀನಿ. ಈ ವಿಡಿಯೋ ಮುಗಿದ ಮೇಲೆ ನೀವೆಲ್ಲ ಹೋಗ್ಬಿಡ್ತೀರಾ, ನೀವು ನಾನು ನೋಡೋದಿಲ್ಲ. ಅವಾಗ ನಾನು ಇರ್ತೀನೋ ಇಲ್ವೋ, ನಾ ಇರೋದೇ ಇಲ್ಲ, ನಾನು ವೇವ್ ತರ ಇರ್ತೀನಿ, ಇದನ್ನ ಅದು ಹೇಳುತ್ತೆ. ಶ್ರೋಡಿಂಜರ್ ಅನ್ನೋನು ಮತ್ತೊಂದು ಜರ್ಮನ್ ಫಿಲಾಸಫರ್ ಇರ್ತಾನೆ, ಇಲ್ಲಿ ಬದುಕಿರ್ತಾನೆ. ಅವನ ಹೆಸರು ಆರ್ಥರ್ ಶೋಪನ್ ಹವರ್ ಅಂತ. ಅವನು ಉಪನಿಷತ್ತನ್ನ ತುಂಬಾ ಇಷ್ಟಪಟ್ಟಿರ್ತಾನೆ. ಭಾರತೀಯ ಉಪನಿಷತ್ ಅಂದ್ರೆ ಅವನಿಗೆ ತುಂಬಾ ಇಷ್ಟ ಇರುತ್ತೆ. ಅವನು ಎಂತ ಉಪನಿಷತ್ತಿನ ಆರಾಧಕ ಇರ್ತಾನೆ ಅಂದ್ರೆ, ಈ ಜಗತ್ತಿನಲ್ಲಿ ಏನಾದ್ರೂ ಅತ್ಯಂತ ದೊಡ್ಡ ನಾಲೆಜ್ ಸಿಗಬಹುದು ಅಂತಂದ್ರೆ ಅದು ಉಪನಿಷತ್ತಿನಲ್ಲಿ ಮಾತ್ರ. ಅದೇ ನನ್ನ ಲೈಫ್ ಕೊನೆಯ ತನಕನು, ನನ್ನ ಡೆತ್ ತನಕನು ಅದೇ ನನಗೆ ಇವತ್ತು ಪರಮ ಗುರಿ ಅಂತ ಹೇಳಿ ಅವನೊಂದ್ಸಲ ಕೋಟ್ ಮಾಡಿದ್ದ. ಅವನು ಹೇಳಿರ್ತಕ್ಕಂತ ಮಾತುಗಳನ್ನ ಕೇಳ್ತಾ 1918 ಈ ಶ್ರೋಡಿಂಜರ್ ಅಂತ ಏನ್ ವ್ಯಕ್ತಿ ಹೇಳಿದೆ, ಅವನಿಗೆ ಉಪನಿಷತ್ತಿನ ಪರಿಚಯ ಆಗುತ್ತೆ. ಹೌದಾ, ಇಂಡಿಯಾದಲ್ಲಿ ಉಪನಿಷತ್ ಅಂತ ಇದೆಯಂತಲ್ಲ, ಅದಕ್ಕೆ ಎಲ್ಲದಕ್ಕೂ ಆನ್ಸರ್ ಇದೆ ಅಂತಲ್ಲ, ಹೌದಾ ಅಂತ. ಏನಿದು ನೋಡೋಣ, ಇದಕ್ಕೆಲ್ಲ ಆನ್ಸರ್ ಇರ್ಬೋದಾ, ಈ ಒಂದು ಪಾರ್ಟಿಕಲ್ಲ ಅಥವಾ ವೇವಾ, ನಾವು ನೋಡ್ದಾಗಿರುತ್ತೆ ನೋಡ್ಲಿಲ್ದಾಗಿರಲ್ಲ, ಇದಕ್ಕೇನಾದ್ರು ಉಪನಿಷತ್ತಲ್ಲಿ ಏನಾದ್ರು ಇದೆಯಾ ಅಂತ ಹೇಳಿ ನೋಡ್ತಾನೆ. ನೋಡಿದಾಗ ಅವನಿಗೆ ತುಂಬಾ ವಿಚಿತ್ರಕರ ಸತ್ಯ ಗೊತ್ತಾಗುತ್ತೆ. ಅದು ಏನು ಅಂತಂದ್ರೆ, ಚಾಂದೋಗ್ಯ ಉಪನಿಷತ್ ಅಂತ ಒಂದಿದೆ, ತುಂಬಾ ಉಪನಿಷತ್ತುಗಳಿದಾವೆ, ಅದರಲ್ಲಿ ಚಾಂದೋಗ್ಯ ಉಪನಿಷತ್ ಅಂತ ಒಂದಿದೆ. ಅದರಲ್ಲಿ ಒಂದು ಫ್ರೇಸ್ ಬರುತ್ತೆ, ತತ್ವಂ ಅಸಿ ಅಂತ. ತತ್ವಂ ಅಸಿ ಅಂತಂದ್ರೆ ಯು ಆರ್ ದಟ್ ಅಂತ, ನೀನೇ ಅದು ಅಂತ. ಅಂದ್ರೆ ಇದು ಅದ್ವೈತದ ಫಿಲಾಸಫಿಗೆ ಹೇಳ್ತಾ ಹೋಗುತ್ತೆ. ನೀ ಏನೇನೋ ನೋಡ್ತಾ ಇದೆಯಾ, ಅದೆಲ್ಲ ಒಂದೇ, ಒಂದ್ ಮೈಂಡ್ ಅಲ್ಲಿ ಒಂದ್ ಕಾನ್ಶಿಯಸ್ನೆಸ್, ಎಕ್ಸ್ಟ್ರಾ ಏನಿದೆಯೋ ಅದೆಲ್ಲ ಮಾಯೆ ಅಂತ ಹೇಳಿ ಆ ಉಪನಿಷತ್ತಲ್ಲಿ ಬರೆದಿರುತ್ತೆ. ಶ್ರೋಡಿಂಗರ್ ಇದನ್ನ ಯೋಚನೆ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಕನ್ಸಿಡರ್ ಮಾಡ್ತಾನೆ. ಏನು ಅಂತಂದ್ರೆ, ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಅಲ್ಲಿ ನೀವು ಒಂದು ಬೆಕ್ಕನ್ನು ಹಾಕ್ಬಿಡಿ, ಬಾಕ್ಸ್ ನ ಫುಲ್ ಕ್ಲೋಸ್ ಮಾಡ್ಬಿಡಿ, ಒಂದ್ ಕಡೆಯಿಂದ ರಂಧ್ರ ಇರುತ್ತೆ, ಅಲ್ಲಿಂದ ವಿಷಕಾರಿ ಅನಿಲವನ್ನ ಆ ಬಾಕ್ಸ್ ಒಳಗೆ ಹಾಕ್ತೀವಿ. ಇವಾಗ ನೀವು ಹೊರಗಡೆ ನಿಂತ್ಕೋಬೇಕು, ಅಬ್ಸರ್ವರ್. ಬೆಕ್ಕು ಒಳಗಡೆ ಸತ್ತಿದೆಯೋ ಬದುಕಿದೆಯೋ ಅಂತ ಹೇಳಿ ನಮಗೆ ಗೊತ್ತಾಗಲ್ಲ. ಯಾಕೆ ಅಂದ್ರೆ ಬೆಕ್ಕು ಇದರ ಸತ್ತಿರ್ಬೋದು, ಇಲ್ಲ ಬದುಕಿರ್ಬೋದು, ಇಲ್ಲ ಅರ್ಧ ಸತ್ತಿರ್ಬೋದು, ಅರ್ಧ ಬದುಕಿರ್ಬೋದು, ಮುಖ ಸತ್ತಿರ್ಬೋದು, ಕಾಲ್ ಬದುಕಿರ್ಬೋದು. ಸೊ ಹೀಗೆ ವಿಚಿತ್ರಕರ ಪಾಸಿಬಿಲಿಟಿ ಬರ್ತಾ ಹೋಗುತ್ತೆ. ಅಂದ್ರೆ ನೀವು ಅದನ್ನು ನೋಡ್ಲಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಹಿಂಗೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಸತ್ಯ ನಿಮ್ಗೆ ಗೊತ್ತಿಲ್ಲ. ಮೇ ಆರ್ ಮೇ ನಾಟ್ ಬಿ ಅಂತ ಇಲ್ಲಿ ಬರುತ್ತೆ. ಆದ್ರೆ ಒಂದ್ಸಲ ನೀವು ಆ ಬಾಕ್ಸ್ ನ ಓಪನ್ ಮಾಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಬೆಕ್ಕು ಸತ್ತಿದ್ಯೋ ಇಲ್ವ ಅಂತ. ಹಿಂಗೆ ರಿಯಾಲಿಟಿ ಅಂತೇಳಿ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಇದನ್ನ ಆತ್ಮನ್ ಮತ್ತೆ ಬ್ರಹ್ಮನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಉಪನಿಷತ್ತಲ್ಲಿ ಹೇಳಿದೆ. ಎಷ್ಟೋ ವರ್ಷಗಳು, ಸಾವಿರಾರು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ವಿಷಯ ಕ್ವಾಂಟಮ್ ಮೆಕಾನಿಕ್ಸ್ ಅಲ್ಲಿ ಬರ್ತಾ ಇದೆ. ಇದನ್ನ ಶ್ರೋಡಿಂಜರ್ ಗಮನಿಸ್ತಾನೆ. ಅವಾಗ ಅವನಿಗೆ ಅನ್ಸುತ್ತೆ ಆತ್ಮನ್ ಮತ್ತೆ ಬ್ರಹ್ಮನ್ ಇವೆರಡು ಒಂದೇ ಅಂತ. ಅಂದ್ರೆ ನಾವೇನು ಗಾಡ್ ಮತ್ತೆ ಈಗ ಸೋಲ್ ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ ಸಪರೇಟ್ ಅಂತ, ಅವೆರಡು ಸಪರೇಟ್ ಅಲ್ಲ, ಎಲ್ಲ ಒಂದೇ. ಎಕ್ಸ್ಟ್ರಾ ಏನಿದೆ ಪಾಸಿಬಿಲಿಟೀಸ್ ಅಂತ ನಿಮ್ಗೆ ಅನಿಸ್ತಾ ಇದೆ, ಅದೆಲ್ಲ ಮಾಯೆ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ಅವಾಗ ಅವನಿಗೆ ಒಂದು ವಿಚಿತ್ರ ಕ್ವಶನ್ ಬರುತ್ತೆ, ಇವಾಗ ಇದು ನಿಜ ಆಗಿದ್ರೆ, ನಾನು ಏನ್ ನೋಡ್ತಾ ಇದ್ದೀನಿ ಅವಾಗ ಅದು ಪಾರ್ಟಿಕಲ್ ಆಗಿ ನಾನು ಆ ಕಡೆ ತಿರುಗಿದಾಗ ವೇವ್ ಆಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಬ್ಬರಿದೀವಿ ಅಂತ ಅನ್ಕೊಳ್ಳಿ, ನಾನು ಮತ್ತೆ ನೀವು, ನಾನು ಚಂದ್ರನನ್ನು ನೋಡ್ತಾ ಇರ್ತೀನಿ, ಅವಾಗ ನನಗೆ ಚಂದ್ರ ಇದೆ, ಅದು ನನಗೆ ರಿಯಾಲಿಟಿ. ನೀವು ಚಂದ್ರನ ನೋಡ್ತಾ ಇಲ್ಲ, ನಿಮಗೆ ಚಂದ್ರ ಇಲ್ಲ, ಅದು ನಿಮಗೆ ರಿಯಾಲಿಟಿ. ಸೊ ಇಲ್ಲಿ ನಾನು ಬೇರೆ ನೀವು ಬೇರೆ, ನನಗೆ ಚಂದ್ರ ಇದೆ ನಿಮಗೆ ಚಂದ್ರ ಇಲ್ಲ ಅಂತಂದ್ರೆ ಅದು ಹೆಂಗೆ, ಯಾವ್ದು ಕರೆಕ್ಟ್ ಆಗಿರೋ ರಿಯಾಲಿಟಿ, ಇದು ಅವನಿಗೆ ಕ್ವಶನ್ ಬರುತ್ತೆ. ಇದಕ್ಕೆ ತಲೆ ಕೆಟ್ಟ ಹೋದಾಗ ಮತ್ತೆ ಅವನು ಉಪನಿಷತ್ತಲ್ಲಿ ಆನ್ಸರ್ ಅನ್ನು ಹುಡುಕ್ತಾನೆ, ಅದರಲ್ಲಿ ಕ್ಲೀನ್ ಆಗಿ ಪ್ರಸ್ತಾಪ ಮಾಡ್ತಾರೆ ಚಂದ್ರ ಉಪನಿಷತ್ತಲ್ಲಿ. ನೀವು ಎಷ್ಟು ವರ್ಲ್ಡ್ ಗಳು ಇದಾವೋ, ಇವು 7.6 billion ಜನ ಇದಾರಲ್ಲ ಪ್ರಪಂಚದಲ್ಲಿ, ಅಷ್ಟು ವರ್ಲ್ಡ್ ಗಳಿದೆ, ಅಷ್ಟು ಪಾಸಿಬಿಲಿಟಿಗಳಿದೆ. ನೀವು ಏನನ್ನು ನೋಡ್ತಿರೋ ಅದು ನಿಮಗೆ ಪ್ರಪಂಚ, ಬೇರೆಯವ್ರು ಏನು ನೋಡ್ತಾರೋ ಅದು ಅವರಿಗೆ ಪ್ರಪಂಚ. ಅಂದ್ರೆ ಇವೆಲ್ಲ ಪ್ರಪಂಚಗಳು ಇದಾವಾ, ಇಲ್ಲ, ಇರೋದು ಒಂದೇ ಒಂದು ಪ್ರಪಂಚ. ಆದ್ರೆ ಇಷ್ಟೊಂದು ಮೈಂಡ್ಗಳಿದೆ, ಇಷ್ಟೊಂದು ಕಾನ್ಷಿಯಸ್ನೆಸ್ ಇದೆ ಅಂತ ನಾವೇನ್ ಅನ್ಕೊಳ್ತಾ ಇದೀವಿ, ಅದು ಸುಳ್ಳು. ಇರೋದು ಒಂದೇ ಒಂದು ಮೈಂಡ್, ಒಂದೇ ಒಂದು ಕಾನ್ಷಿಯಸ್ನೆಸ್. ಅಂದ್ರೆ ನೀವು ಒಂದೇ, ನಾನು ಒಂದೇ, ನನ್ನ ಒಳಗಿರೋ ಕಾನ್ಷಿಯಸ್ನೆಸ್ ಒಂದೇ, ನಿಮ್ಮೊಳಗಿರೋ ಕಾನ್ಷಿಯಸ್ನೆಸ್ ಒಂದೇ. ಎಕ್ಸ್ಟ್ರಾ ಇದೆ ಅಂತ ಏನು ಕನ್ಸಿಡರ್ ಮಾಡ್ತೀವಲ್ಲ, ಅದೆಲ್ಲ ಮಾಯೆ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ಸೊ ಈ ತರ ಸತ್ಯಗಳನ್ನ ಅವನು ಉಪನಿಷತ್ತಿಂದ ಕಲಿತಾ ಮೇ ಬಿ ವೇವ್ ಇಕ್ವೇಷನ್ಸ್ ಗಳನ್ನ ಅವನು ಡೆವಲಪ್ ಮಾಡಿದ್ದಾನೆ. ಇದನ್ನ ಎಷ್ಟೋ ಸಲ ಇಲ್ಲೇ ಎಕ್ಸಾಮ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡಿದೀನಿ. ಸೊ ಈ ವಿಷಯನ ನಾನು ರಿಸರ್ಚ್ ಮಾಡ್ತಾ ನನಗೆ ಅನಿಸ್ತಾ ಇರುತ್ತೆ, ನಾನು ಈ ಜಾಗದಲ್ಲಿ
ಬಂದಿದ್ದೀನಿ ಇಂಡಿಯಾದಿಂದ, ಯಾವ ಉಪನಿಷತ್ತುಗಳು ಸೃಷ್ಟಿಯಾಗಿದ್ವೋ ಆ ದೇಶದಿಂದ, ಯಾರು ಅದನ್ನ ಯೂಸ್ ಮಾಡಿ ಯಾರು ಅದನ್ನ ಗ್ರೇಟ್ ಅಂತ ಒಪ್ಕೊಂಡು ಅವ್ರ ವರ್ಕ್ ಅನ್ನೆಲ್ಲ ಅದಕ್ಕೆ ಸಮರ್ಥನೆ ಮಾಡ್ತಾ ಇದನ್ನ ಮಾಡಿದ ಅದೇ ಜಾಗಕ್ಕೆ ಬಂದಿದ್ದೀನಿ ಅಂತ ಹೇಳಿ ನನಗೆ ಕೆಲವೊಂದ್ಸಲ ಹೆಮ್ಮೆ ಅನಿಸ್ತಾ ಇರುತ್ತೆ. ಸೊ ಈ ತರ ಈ ಒಂದು ಮಾಯೆ ವಿಚಾರ, ಈ ಒಂದು ಮ್ಯಾಟರ್ ಮತ್ತೆ ಸೋಲ್ ಮತ್ತೆ ಈ ಉಪನಿಷತ್ಗಳು ಕ್ವಾಂಟಮ್ ಮೆಕ್ಯಾನಿಕ್ಸ್ ಇವೆಲ್ಲ ತುಂಬಾ ವಿಚಿತ್ರಕರ ವಿಷಯಗಳು. ಇದನ್ನು ನೀವು ಹೆಚ್ಚು ಕೆದುತ್ತಾ ಹೋದಂತೆ ನಿಮ್ಮ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ನಾವು 3D ಜಗತ್ತಿನಲ್ಲಿ ಬದುಕ್ತೀವಿ, ನಾವು ನೋಡೋದು ಮ್ಯಾಟರ್ ಮಾತ್ರ. ಸೊ ನಾವೇನ್ ನೋಡ್ತೀವಿ, ಏನ್ ಅನುಭವಿಸ್ತೀವಿ ಅದನ್ನ ಮಾತ್ರ ನೋಡಿ ಈ ತರ ಕಾಣದೇ ಇರತಕ್ಕಂತ ವಿಷಯಗಳಿಗೆ ಬಹಳ ತಲೆ ಕೆಡಿಸ್ಕೊಂಡ್ಬಿಟ್ಟು ಅದನ್ನ ಹುಡುಕ್ತೀವಿ ಅದನ್ನ ಮಾಡ್ತೀವಿ ಅಂತ ಹೇಳಿ ಆತರ ಇರೋದು ತುಂಬಾ ಒಳ್ಳೇದಲ್ಲ. ಯಾಕಂತಂದ್ರೆ ನಾವು ಬದುಕೋದು ವೆರಿ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಸೊ ಈ ತರ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಮ್ಮ ಕೈಲಿ ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡೋಕ್ಕಾಗುತ್ತೋ ಅದನ್ನ ಸಂಪಾದನೆ ಮಾಡಿ ಎಕ್ಸ್ಟ್ರಾ ಇದ್ರೆ ಅದನ್ನ ಬೇರೆಯವರಿಗೂ ಹಂಚಿ ಮತ್ತು ಕಾನ್ಶಿಯಸ್ ಲೆವೆಲ್ನ ರೈಸ್ ಮಾಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಚಾರ ಏನಂತಂದ್ರೆ, ಆ ಶ್ರೋಡಿಂಜರ್ ಅನ್ನೋನು ಉಪನಿಷತ್ತಿಂದ ಎಷ್ಟು ಇಷ್ಟಪಟ್ಬಿಡ್ತಾನೆ ಅಂತಂದ್ರೆ, ಅವನ ನಾಯಿಗೆ ಆತ್ಮನ್ ಅಂತ ಕೂಡ ಹೆಸರಿಟ್ಟಿರ್ತಾನೆ. ಸೊ ಇದೊಂದು ಫನ್ನಿ ವಿಚಾರ. ಸೊ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ಬಗ್ಗೆ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.